ಇನ್ನು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿಕೆಗೆ ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ನನ್ನ ತಾಯಿಯ ಬಗ್ಗೆ ಬಳಸಿದ ಶಬ್ದದಿಂದ ನನಗೆ ನೋವಾಗಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಹೀಗೆ ಮಾತನಾಡಬಾರದು. ನಾನು ಉತ್ತರ ಕರ್ನಾಟಕದವನು, ನನಗೂ ಎಲ್ಲ ಭಾಷೆ ಗೊತ್ತಿದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ, ಆದರೆ ನಾನು ಹಾಗೆ ಮಾತನಾಡಲ್ಲ ಅಂತ ಖಾರವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅನರ್ಹ ಶಾಸಕರ ಸುಪ್ರೀಂ ಕೋರ್ಟ್ ವಿಚಾರಣೆ ಬಗ್ಗೆಯೂ ಪ್ರತಿಕ್ರಿಯಿಸಿದ್ದು, ತೀರ್ಪು ಬರುವವರೆಗೂ ಯಾವುದೇ ನಿರ್ಣಯ ಕೈಗೊಳ್ಳಲು ಆಗಲ್ಲ ಎಂದಿದ್ದಾರೆ. ಮಣ್ಣಿಂದನೂ ಸ್ಟಾರ್ಟ್ ಆಗಿತ್ತು. ನಿನ್ನೆ ಬೆಳಗ್ಗೆ ನಾನು ಕೂಡ ಆ ಒಂದು ವೈರಲ್ಲನ್ನು ನೋಡಿದೆ. ಮೊದಲು ಎಷ್ಟೋ ಜನ ಇಲ್ಲ ನಿಮಗೇನೋ ಭೇದವೇ ಅಂತ ಹೇಳಿ ಜನರು ಫೋನಲ್ಲಿ ಮಾತಾಡಿದಾಗ ಈಗೇನೋ ಮಾತಾಡಬೇಕಂಥೇಳಿ ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಆದರೆ ನಿನ್ನೆ ಬೆಳಗ್ಗೆ ಆ ಕ್ಲಿಪ್ಪನ್ನು ನೋಡಿದಾಗ ಕೆಲವೊಂದು ಶಬ್ದ ತಾಯಿಗೆ ಬೇದದ್ದು ಅದನ್ನು ನೋಡಿದಾಗ ಯಾಕೋ ನಮಗೆ ಅದು ಬೇಜಾರಾಯಿತು, ನೋವಾಯಿತು. ಆ ಶಬ್ದ ಯಾರಿಗೆ ಬೇದನು ಎಲ್ಲರಿಗೂ ಕೂಡ ನೋವಾಗುವಂಥದ್ದು. ಮತ್ತೊಬ್ಬ ಯಾರೇ ಇದ್ದರೆ ಏನಾದರೂ ಮಾತಾಡ್ಬೋದಾಗಿತ್ತು. ಮೂರು ಬಾರಿ ಗೆದ್ದಂಥವ್ರು, ಸಚಿವರಾದಂಥವ್ರು, ಇವತ್ತಿನ ದಿವಸ DCM ಇದ್ದಂಥವ್ರು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಯಾಕೆ ಹಿಂಗೆ ಮಾತಾಡಿದ್ವಿ, ಏನು ಬಾಯಿ ತಪ್ಪು ಮಾತಾಡಿದ್ವು ಯಾವುದು ಅಂಥೇಳಿ ಸ್ವಲ್ಪ ತಾಯಿಗೆ ಅನ್ನುವಂಥ ಶಬ್ದ ನನಗೆ ನೋವು ಬಂದಂಥದ್ದು. ಅದು ಇನ್ನು ಯಾಕೆ ಮಾತಾಡಿದ್ವಿ ಅನ್ನೋದು ತಾವು ಎಷ್ಟೇ ಪ್ರಶ್ನೆಯನ್ನು ಕೇಳಿದ್ವು, ಸುಪ್ರೀಂ ಕೋರ್ಟ್ ತೀರ್ಪು ಬರುವವರಿಗೆ ನಮ್ದು ಯಾವುದು ನಿರ್ಣಯ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಅಲ್ಲ ಸರ್, ಸುಪ್ರೀಂ ಕೋರ್ಟ್ ನಿರ್ಣಯ ಮೇಲೆ ನಮ್ಮ ನಿರ್ಣಯ ಇದೆ. ಈಗ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ನಡೀತಾ ಇದೆ. ಅದು ಅಕ್ಟೋಬರ್ 22ಕ್ಕೆ ಮುಂದೂಡಿದ್ದಾರೆ. ಅದನ್ನ ನೋಡ್ಕೊಂಡು ಹಂಗಲ್ಲ ಈಗ ನೋಡಿ, ನನ್ನ ಸ್ಥಾನದಲ್ಲಿ ತಾವೇ ಇದ್ವೇನು, ಅದು ಕೋರ್ಟ್ ನಿರ್ಣಯ ಬಂದ ಮೇಲೆ ಅದನ್ನು ಯಾವ ಥರ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ನಿರ್ಣಯ ತಗೋಬೇಕಾಗ್ತದೆ. ಅಲ್ಲಿ ಈಗ ಹಂಗಲ್ಲ, ಹೌದು ಅಲ್ಲ, ಕೇಸ್ ನಮ್ದು ಇದ್ದಾಗ ಮತ್ತು ಮುಂದೆ ಹೋಗ್ಬೋದು. ನೀವು ಒಂದೇ ಟೈಪ್ ಯಾಕೆ ವಿಚಾರ ಮಾಡ್ತೀವಿ, ಮತ್ತೇನಾದರೂ ತಾಂತ್ರಿಕ